ಇತ್ತಷ್ಟ ಎಲ್ಲರನ್ನು ನೋವು ಹೀಗೆ ಮಾಯ ಆಗ್ಬಿಡತ್ತೆ ಅಂತ ಹೂಗಳ ಲೋಕಕ್ಕೆ ಎಂಟ್ರಿ ಕೊಡಕ್ಕೆ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ. ಸ್ಪೆಷಲಿ ನಮ್ಮ ಲಾಲ್ ಬಾಗ್ ಫ್ಲವರ್ ಶೋ ಎಲ್ಲಾ ವರ್ಷದಂತೆ ಈ ವರ್ಷ ಕೂಡ ತುಂಬಾ ವಿಭಿನ್ನವಾಗಿದೆ, ವಿಶೇಷವಾಗಿದೆ. 2018ನೇ ಫಲಪುಷ್ಪ ಪ್ರದರ್ಶನ ನಮ್ಮ ಭಾರತೀಯ ಸೇನೆಗೆ ಮುಡುಪು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಪೆಷಾಲಿಟಿ ಏನೆಲ್ಲ ಇದೆ, ಯಾವೆಲ್ಲ ರೀತಿಯ ಕಲರ್ಫುಲ್ ವಾತಾವರಣ ಇಲ್ಲಿ ಮೂಡಿದೆ ನೋಡಬೇಕು ಅಲ್ಲ. ಸೊ ವೇಟಿಂಗ್ ಫಾರ್ ವಾಟ್, ಬನ್ನಿ ಫಾಲೋ ಮಾಡಿ. ಭಾರತೀಯ ಸೇನೆಗೆ ಅರ್ಥಪೂರ್ಣ ಸಮರ್ಪಣೆ ಲಾಲ್ ಬಾಗ್ ಫ್ಲವರ್ ಶೋ. ಶನಿವಾರ ಉದ್ಘಾಟನೆಗೊಂಡಿದೆ. ಯೋಧರಿಗೆ ಸಮರ್ಪಿತವಾದಂತಹ ಈ ಪುಷ್ಪ ಪ್ರದರ್ಶನವನ್ನ ನಮ್ಮ ಸಿಎಂ ಕುಮಾರಸ್ವಾಮಿ ಅವರು ಉದ್ಘಾಟಿಸಿದ್ರು. ಆಗಸ್ಟ್ 4ರಂದು ಆರಂಭಗೊಂಡಿರುವ ಪುಷ್ಪ ಪ್ರದರ್ಶನ ಆಗಸ್ಟ್ 15ರವರೆಗೆ ನಡೆಯಲಿದೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಏರ್ಪಡಿಸಿರುವ ಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ 87ಕ್ಕೂ ಅಧಿಕ ಬಗೆಯ ವೈವಿಧ್ಯಮಯ ಪುಷ್ಪಗಳನ್ನ ಬಳಸಲಾಗಿದೆ. ಸುಮಾರು 2 ಕೋಟಿ ವೆಚ್ಚ ಮಾಡಲಾಗಿದೆ. ಹೂಗಳು ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೆ ಯಾವತ್ತಿಗೂ ಅಚ್ಚುಮೆಚ್ಚು. ಪುಷ್ಪ ಪ್ರದರ್ಶನದಲ್ಲಿ ಹೆಚ್ಚಾಗಿ ಯುವತಿಯರೇ ಕಾಣಿಸ್ಕೊಳ್ತಿದ್ದಾರೆ. ಹೂಗಳನ್ನ ನೋಡೋದು, ಅದರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಮಗ್ನರಾಗಿದ್ರು. ಫ್ಲವರ್ ಶೋನ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಕೇಳ್ಬೇಕಲ್ಲ. ಹಾಯ್, ಹೌ ಯು ಎಂಜಾಯಿಂಗ್ ದಿಸ್ ಫ್ಲವರ್ ಶೋ? ಯಾ, ಇಟ್ಸ್ ವೆರಿ ನೈಸ್. ಆಕ್ಚುಲಿ ಎವ್ರಿಬಡಿ ಶುಡ್ ವಿಸಿಟ್ ದಿಸ್ ಪ್ಲೇಸ್. ವಾಟ್ ಯು ವಾಂಟ್ ಟು ಸೇ ಅಬೌಟ್ ದ ಕಾನ್ಸೆಪ್ಟ್? ದ ಕಾನ್ಸೆಪ್ಟ್ ಇಸ್ ರಿಯಲಿ ನೈಸ್ ಅಂಡ್ ಇಟ್ಸ್ ಗಿವಿಂಗ್ ಅ ನೈಸ್ ಪೇಟ್ರಿಯಾಟಿಕ್ ಫೀಲಿಂಗ್ ಅಂಡ್ ಯಾ, ಐ ಆಮ್ ಹ್ಯಾವಿಂಗ್ ಅ ಬ್ಲಾಸ್ಟ್. ಬಹುತ್ ಹಿ ಅಚ್ಚಾ ಹೈ, ಫ್ಲವರ್ಸ್ ತೋ ಬಹುತ್ ಹಿ ಫ್ರೆಶ್ ಹೈ, ಬಹುತ್ ಹಿ ಸುಂದರ್ ಕಿಯಾ ಹೈ. ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಪ್ರತಿಯೊಬ್ರು ಕೂಡ ನೋಡ್ಬೇಕು, ಮಕ್ಕಳು ಕೂಡ ತುಂಬಾ ತಿಳ್ಕೊಳ್ತಾರೆ ನಮ್ಮ ದೇಶಭಕ್ತಿ ಬಗ್ಗೆ ಕೂಡ. ಇನ್ನೂ ಒಂದು ಇನ್ಸ್ಪೈರ್ ಮಾಡುವಂತ ಥಾಟ್ಸ್ ಅವರಲ್ಲಿ ಮೂಡುತ್ತೆ ಅಂಡ್ ಕನ್ನಡ ಚಿತ್ರರಂಗದ ಬಗ್ಗೆ ಕೂಡ ಒಳ್ಳೆ ಒಳ್ಳೆ ಥಾಟ್ಸ್ ಇದೆ. ಬೋಲೋ ಭಾರತ್ ಮಾತಾ ಕೆ ಜೈ. ಸೂಪರ್, ಬೋಲೋ ಭಾರತ್ ಮಾತಾ ಕೆ ಜೈ. ಭಾರತದ ರಕ್ಷಣಾ ಪಡೆಗಳ ಶೌರ್ಯ ಮತ್ತು ಸಾಮರ್ಥ್ಯವನ್ನ ಬಿಂಬಿಸಲಾಗಿದೆ. ಯುದ್ಧ ಟ್ಯಾಂಕರ್ಗಳು, ಸಮರ ನೌಕೆಗಳು, ಯುದ್ಧ ವಿಮಾನಗಳನ್ನ ಹಾಲೆಂಡ್ ಮತ್ತು ಊಟಿಯಿಂದ ತರಿಸಿದಂತ ಹೂಗಳಿಂದ ನಿರ್ಮಿಸಲಾಗಿದೆ. ಸಾವು ಗೆಲ್ಲದ ಯೋಧ, ಸೀಮೆ ಗಡಿಯ ಕಾದ, ದೇಶಕ್ಕಾಗಿ ಪ್ರಾಣ ನೀಡಬಲ್ಲ ವೀರಭೂಮಿ, ಜನ್ಮಭೂಮಿ, ಕರ್ಮಭೂಮಿ, ಎಲ್ಲಾ ಧರ್ಮ ಬೆರೆತ ಭೂಮಿ. ನಿಜಕ್ಕೂ ಇನ್ಸ್ಪೈರ್ ಆಗಿದೆ, ದೇಶಭಕ್ತಿ ಹಾಗೆ ಮುಳುಗುತ್ತೆ. ಈ ಕಾನ್ಸೆಪ್ಟ್ ನೋಡ್ತಾ ಇದ್ರೆ 208ನೇ ಏನು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಲಾಲ್ಬಾಗ್ದಲ್ಲಿ, ನಮ್ಮ ಭಾರತೀಯ ಸೇನೆಗೆ ಮುಡಿಪಾಗಿದೆ. ನಿಜಕ್ಕೂ ಎಲ್ಲರೂ ಬಂದು ಇದನ್ನು ನೋಡ್ಬೇಕು, ದೇಶಭಕ್ತಿನ ಮುಳುಗಿಸ್ಬೇಕು. ಹ್ಯಾವ್ ಅ ಲುಕ್.
ये थीम भी बहुत सही है फॉर इंडिपेंडेंस डे एंड वी शुड डू समथिंग फॉर आवर कंट्री एंड समथिंग फॉर द आर्मी और एयरफोर्स गाइज. सो दिस इज हाउ इट्स लवली डिस्प्ले फॉर आवर आर्म फोर्सेस. ನಿರ್ಮಾಣವಾಗಿರುವ ಉಪಗ್ರಹ ಉಡಾವಣಾ ಮಾದರಿ ಆಕಾಶ್ ಮತ್ತು ಬ್ರಹ್ಮೋಸ್ ಕ್ಷಿಪಣಿ ಮಾದರಿಯನ್ನ ನೀವೆಲ್ಲರೂ ಕಣ್ತುಂಬಿಕೊಳ್ಳಬಹುದು. ಆಕರ್ಷಕ ಪುಷ್ಪ ಗೋಪುರಗಳ ಮೇಲೆ ಎಚ್ಎಲ್ ನಿರ್ಮಿತ ನಾಲ್ಕು ಬಗೆಯ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳ ಮಾದರಿ ಪ್ರದರ್ಶನಗೊಂಡಿದೆ. ಸಮುದ್ರದ ಮೇಲಿನ ಐಎನ್ಎಸ್ ವಿಕ್ರಮಾದಿತ್ಯ ಸಮರ ನೌಕೆಯ ಮೇಲೆ ಜೆಟ್ ಫೈಟರ್ಗಳು, ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳನ್ನು ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ. ಜನ್ಮ ನೀಡೋ ತಾಯಿಗಿನ ದೊಡ್ಡದಿಲ್ಲಿ ಮಾತೃಭೂಮಿ. ಶತ್ರುಗಳಿಗೆ ಇದು ಯಾವತ್ತಿಗೂ ಸಿಂಹ ಭೂಮಿ, ಭವ್ಯ ಚರಿತೆ ಇರೋ ಭೂಮಿ. ಇವತ್ತಿನ ಫಲಪುಷ್ಪ ಪ್ರದರ್ಶನ ನಮ್ಮ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರಲ್ಲ ಹಾಗೆ ಅಮರ್ ಜವಾನ್ ಅವ್ರಿಗೆ ಡೆಡಿಕೇಟ್ ಆಗಿದೆ. ಸೊ ಇವರನ್ನ ನೆನೆಸ್ಕೊಳ್ತಾ ಒಂದಿಷ್ಟು ಟೈಮ್ ನಾವು ಕೂಡ ಹಾಗೆ ಸ್ಪೆಂಡ್ ಮಾಡೋಣ ಆಫ್ಟರ್ ಶಾರ್ಟ್ ಬ್ರೇಕ್.